ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಆದಂತಹ ಬದನೆಕಾಯಿ ಎಣಗಾಯನ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೊ, ಈರುಳ್ಳಿ, ಇಲ್ಲಿ ಉಪ್ಪು, ನಾನು ದಪ್ಪ ಉಪ್ಪು ತೊಗೊಂಡಿದ್ದೀನಿ, ಮತ್ತು ಎಣಗಾಯಿ ಪುಡಿ. ಎಣಗಾಯಿ ಪುಡಿ ಅಂತಲೇ ನಾವು ಮನೆಯಲ್ಲೇ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಬೇಕು ಅನ್ನೋದಾದ್ರೆ ಮುಂದೆ ನಾನು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಮತ್ತು ಬೆಲ್ಲ, ಜೊತೆಗೆ ಮೇನ್ ಇಂಗ್ರೀಡಿಯೆಂಟು ಬದನೆಕಾಯಿ. ಈ ಬದನೆಕಾಯಿನ ನಾವು ಈ ಥರ ಕಟ್ ಮಾಡಿ ಇಟ್ಕೋಬೇಕು ಎಲ್ಲನೂ. ಮತ್ತು ಬದನೆಕಾಯಿನ ನೀರಲ್ಲಿ ಇಡಬೇಕು. ನೀರಲ್ಲಿ ಇಡೋದ್ರಿಂದ ಅದು ಕಪ್ಪಾಗೋದಿಲ್ಲ. ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಬೆಲ್ಲ ಮತ್ತು ಪುಡಿ ಎಲ್ಲನೂ ಮೊದಲು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಬದನೆಕಾಯಿ ಒಳಗೆ ತುಂಬಬೇಕಾಗತ್ತೆ. ತುಂಬಿ ಆಮೇಲಿಂದ ಮುಂದಿನ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ತುಂಬ ವಿಧಾನನೂ ಸಹ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರೆಕಾರ್ಡ್ ಮಾಡಿ ತುಂಬ್ತಾ ಇರೋದ್ರಿಂದ ಒಂದೇ ಕೈಯಲ್ಲಿ ನಿಮಗೆ ತೋರಿಸ್ತಾ ಇರೋದು. ಖಂಡಿತ ಎರಡೂ ಕೈಯನ್ನು ಉಪಯೋಗಿಸ್ಕೋಬಹುದು. ಈ ಥರ ಎಲ್ಲನೂ ತುಂಬಿಟ್ಕೋಬೇಕು. ಎಕ್ಸ್ಟ್ರಾ ಉಳ್ಕೊಂಡಿರೋದನ್ನು ನಾವು ಮುಂದೆ ರಸಕ್ಕೆ ಉಪಯೋಗಿಸ್ಕೋತೀವಿ. ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಇಂಗು, ಅರಶಿನ ಪುಡಿ ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕಿ ತುಂಬಿಟ್ಕೊಂಡಿರುವಂತಹ ಬದನೆಕಾಯಿಗಳನ್ನು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಮೊದಲು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಎಣ್ಣೆ ಉಪಯೋಗಿಸ್ತೀನಿ ಅನ್ನೋರು ಇನ್ನೂ ಎಣ್ಣೆನ ಹಾಕೋಬಹುದು. ನಾವು ಜಾಸ್ತಿ ಎಣ್ಣೆನ ಉಪಯೋಗಿಸಲ್ಲ, ಹಾಗಾಗಿ ಇಷ್ಟೇ ಎಣ್ಣೆನ ಹಾಕಿರೋದು. ಒಂದು ರೌಂಡು ಸ್ವಲ್ಪ ಫ್ರೈ ಆಗಿದೆ ಅಂದ ತಕ್ಷಣ ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಎಳಸಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಸಹ ಸಾಮಗ್ರಿಗೆ ಸ್ವಲ್ಪ ಖಾರದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೂ ಸಹ ಪಾತ್ರೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯೆಲ್ಲ ಅರ್ಧ ಬೆಂದ ಮೇಲೆ ಬದನೆಕಾಯಿಯ ಹೊರಗಡೆ ಸ್ಕಿನ್ ಕಲರು ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಒಳಗಡೆ ಸಾಫ್ಟ್ ಆಗುತ್ತೆ. ಇದನ್ನು ಹೀಗೇ ಬೇಯಿಸ್ಬೋದು. ಇಲ್ಲ ನಿಮಗೆ ರಸದ ಅವಶ್ಯಕತೆ ಇದೆ ಅನ್ನೋರು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸಹ ಬೇಯಿಸ್ಬೋದು. ಯಾರು ರಸನ ಇಷ್ಟಪಡ್ತೀರೋ ಅವರು ಇದಕ್ಕೆ ಶೇಂಗಾನ, ಕಡಲೆ ಬೀಜನ ಬಿಸಿ ಮಾಡಿ ಅಂದರೆ ಹುರಿದು ಪುಡಿ ಮಾಡಿ ಅದನ್ನು ಹಾಕೋದ್ರಿಂದ ನಿಮಗೆ ರಸ ಸಿಗುತ್ತೆ. ಈಗ ನಾನು ನಿಮಗೆ ಅದನ್ನೇ ತೋರಿಸ್ತಾ ಇರೋಂಥದ್ದು. ಶೇಂಗಾ ಪುಡಿನ ಹಾಕಿ ಅದಕ್ಕೆ ನೀರನ್ನು ಎಷ್ಟು ನಮಗೆ ರಸ ಬೇಕು ಅನಿಸುತ್ತೋ ಅಷ್ಟು ನೀರನ್ನು ಹಾಕಿ, ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ. ಇದನ್ನು ಬದನೆಕಾಯಿನ ನೀರಲ್ಲೇ ಬೇಯಿಸ್ತಾ ಇದ್ದೀನಿ. ರುಚಿಯಾದಂತಹ ಬದನೆಕಾಯಿ ಎಣಗಾಯಿ ಸವಿಯಲು ರೆಡಿಯಾಗಿದೆ. ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ, ಇದು ಫ್ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.